ಟಿಪ್ಪು ಜಯಂತಿಯ ವೇಳೆ ಶಿಕ್ಷಣ ಸಚಿವರಾದಂಥ ತನ್ವೀರ್ ಸೇಠ್ ಅವರು ಅಶ್ಲೀಲ ಚಿತ್ರವನ್ನು ನೋಡ್ತಿರುವಂಥ ಸುದ್ದಿ ಇದೀಗ ಪ್ರಸಾರವಾಗ್ತಿದ್ದಂತೆ ಸಚಿವ ತನ್ವೀರ್ ಸೇಠ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಯಾರ ಸಂಪರ್ಕಕ್ಕೂ ಕೂಡ ಶಿಕ್ಷಣ ಸಚಿವರು ಸಿಕ್ತಿಲ್ಲ. ಸಚಿವ ಸ್ಥಾನಕ್ಕೆ ರಾಜೀನಾಮೆಗೆ ಬಿಜೆಪಿಯ ಮುಖಂಡರು ಒತ್ತಾಯವನ್ನು ಮಾಡಿದ್ದಾರೆ. ಈ ಸಂಬಂಧವಾಗಿ ಮಾತನಾಡೋದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ದಿನೇಶ್ ಅವರೇ, ಸಚಿವ ತನ್ವೀರ್ ಸೇಠ್ ಅವರು ಅಶ್ಲೀಲ ಚಿತ್ರವನ್ನು ಟಿಪ್ಪು ಜಯಂತಿಯ ಆಚರಣೆ ವೇಳೆ ಸ್ಟೇಜ್ ಮೇಲೆ ನೋಡ್ತಿದ್ರು ಎನ್ನುವಂಥ ಸುದ್ದಿ ತಾವೇನೇ ಉತ್ತರ ಕೊಡ್ತೀರಿ? ನೋಡಿ, ನಾನು ಕೂಡ ಅದನ್ನ ನೋಡಿದ್ದೀನಿ. ಯಾವುದೋ ಒಂದು ಟಿವಿ ಚಾನೆಲ್ ನೋಡ್ತಾ ಇದ್ದೆ. ನೋಡಿ, ಅದು ಫೋನಲ್ಲಿ ಅವರು, ನಾವು ಸಹಜವಾಗಿ ಅನೇಕ ಸಂದರ್ಭಗಳಲ್ಲಿ ಫೋನ್ ಅನ್ನ ನೋಡ್ತಾ ಇರ್ತೀವಿ, ಮೆಸೇಜ್ಗಳು ನೋಡ್ತಾ ಇರ್ತೀವಿ, ವಾಟ್ಸ್ಆಪ್ ನೋಡ್ತಾ ಇರ್ತೀವಿ. ಇದು ಬಹುಶಃ ಒಂದು 10 ಸೆಕೆಂಡ್ ಕೂಡ ಆಗಿಲ್ಲ. ತನ್ವೀರ್ ಸೇಠ್ ಅವರು ಯಾವ್ದೋ ಒಂದು ವಾಟ್ಸ್ಆಪ್ ಓಪನ್ ಮಾಡಿದ್ರೆ ಅದನ್ನ ಯಾವ ಪಿಕ್ಚರ್ ಕೂಡ ನೋಡಕ್ ಹೋಗ್ಲಿಲ್ಲ. ಅವ್ರು ಗೊತ್ತಾಗಿದ ತಕ್ಷಣ ಅದರಿಂದ ಹೊರಗೆ ಬಂದ್ಬಿಟ್ರು. ಅವರು ಇದೇನೋ ಈ ತರ ಇದೆ ಅಂತ ಅವ್ರಿಗೆ ಗೊತ್ತಾಗಿದ ತಕ್ಷಣ ಆ ವಾಟ್ಸ್ಆಪ್ ಅದ್ರಿಂದ ಅದರಿಂದ ಹೊರಗೆ ಬಂದ್ಬಿಡ್ತಾರ ಅವ್ರು. ಸೊ ಅವ್ರು ಏನು ನೋಡಕ್ ಹೋಗ್ಲಿಲ್ಲ, ಅಥವಾ ಅದನ್ನ ಜೂಮ್ ಮಾಡಕ್ ಆಗ್ಲಿಲ್ಲ, ಅಥವಾ ಅದ್ರ ಬಗ್ಗೆ ಬೇರೆ ಏನಾದ್ರು ಡೌನ್ಲೋಡ್ ಕೂಡ ಮಾಡಕ್ ಹೋಗ್ಲಿಲ್ಲ. ಸರಿಯಾದ ಕ್ರಮ ತಗೊಂಡ್ರು ತನ್ವೀರ್ ಸೇಠ್ ಅವರು. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಫೋನ್ಗಳಲ್ಲಿ ದಿನೇಶ್ ಗುಂಡೂರಾವ್ರೆ ದಯಮಾಡಿ ಸಮರ್ಥಿಸಿಕೊಳ್ಳಿಕ್ ಹೋಗ್ಬೇಡಿ. ಅಲ್ಲಿ ಸಾಲು ಸಾಲು ಚಿತ್ರಗಳಿದ್ರು, ಒಂದು ಚಿತ್ರ ಬಂದು ಹೋಗಿರುವಂತದ್ದಲ್ಲ. ಒಂದೊಮ್ಮೆ ಅವರು ಅದನ್ನ ನೋಡ್ತಿರ್ಲ, ಉದ್ದೇಶಪೂರ್ವಕ ಅಲ್ಲ ಅನ್ನೋದಾಗಿದ್ರೆ ಬೇರೆ ಗ್ರೂಪ್ ಅನ್ನು ಓಪನ್ ಮಾಡ್ಕೋಬಹುದಿತ್ತು, ಅಥವಾ ಬೇರೆ ಆಪ್ಗೆ ಅವರು ಶಿಫ್ಟ್ ಆಗಬಹುದಿತ್ತು. ಅದರಲ್ಲಿ ಸಾಲು ಸಾಲು ಚಿತ್ರಗಳಿತ್ತು, ಒಂದೊಂದನೇ ಅವರು ಮೂವ್ ಮಾಡ್ತಾ ಇರೋದನ್ನು ತಾವು ಗಮನಿಸಬಹುದಲ್ವಾ? ನಾನ್ ನೋಡಿದ್ನಲ್ಲ, ಒಂದ್ ಬಹುಶಃ ಒಂದು 5-6 ಸೆಕೆಂಡ್ ಅದು ನಡೆದಿರೋದು. ಹೇಳ್ತಾ ಇರೋ ಘಟನೆ ಒಂದ್ 5-7-8 ಸೆಕೆಂಡ್. ಮನುಷ್ಯ 5-7 ಸೆಕೆಂಡ್ ಏನಪ್ಪಾ ಅಂತ ನೋಡಿದ ತಕ್ಷಣ ತೀರ್ಮಾನ ಮಾಡಿದ ತಕ್ಷಣ ಅವನು ಅವ್ರು ಆಫ್ ಮಾಡಿದಾರ ಇದ್ರದ್ದು. ನಾನು ಕೂಡ ನೋಡಿದೀನಿ. ಸೊ ಅವರು ಅದು ಗೊತ್ತಾಗಿದ ತಕ್ಷಣ ಏನಪ್ಪಾ ಇದನ್ನ ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಅದರಿಂದ ಹೊರಗೆ ಬಂದಿದ್ದಾರೆ. ಈಗ ನಿಮ್ ಫೋನಲ್ಲಿ ನೀವು ಯಾರೋ ಏನೋ ಕಳ್ಸಿಡ್ತಾರೆ, ನೀವು 5-6 ಸೆಕೆಂಡ್ ಅಲ್ಲಿ ನಿಮ್ಗೆ ಗೊತ್ತಾಗಿದ ತಕ್ಷಣ ನೀವು ಅದರಿಂದ ಹೊರಗೆ ಬರ್ತೀರಾ. ಸೊ ತನ್ವೀರ್ ಸೇಠ್ ಅವರು ಸರಿಯಾದ ರೀತಿಯಲ್ಲಿ ಅದನ್ನ ಯಾರೋ ಫೋನ್ ಯಾರೋ ಕಳ್ಸಿರ್ಬೋದು, ಬೇಕಾದ್ರೆ ಫೋನ್ ಬೇಕಾದ್ರೆ ಎಕ್ಸಾಮಿನ್ ಮಾಡ್ಸೋಣ. ಬಟ್ ಏನಂತೇಳಿ ಯಾರು ಕಳ್ಸಿರೋದನ್ನ ಗೊತ್ತಾಗಿದ ತಕ್ಷಣ ಅವ್ರು ಎಕ್ಸಿಟ್ ಮಾಡಿದ್ದಾರೆ. ಸೊ ಇವ್ರ ತರ ಬಿಜೆಪಿ ತರ ಕೂತ್ಕೊಂಡು ಜೂಮ್ ಮಾಡ್ಕೊಂಡು ಅದ್ರ ಬಗ್ಗೆ ಕಮೆಂಟ್ಸ್ ಗಳು ಮಾಡ್ಕೊಂಡು ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಮಾಡಿರ್ತಕ್ಕಂಥ ಅಲ್ಲ ಇದು. ಅಂದ್ರೆ ಒಂದು 10 ಸೆಕೆಂಡ್ ಒಳಗಡೆ ಆಗಿರುವಂತ ಘಟನೆ ಇದು. ನೀವು 5-6 ಸೆಕೆಂಡ್ ಅಲ್ಲಿ ಆಗಿರುವಂತ ಘಟನೆ, 5-6 ಸೆಕೆಂಡ್ ಅಲ್ಲಿ ಅವ್ರು ಎಚ್ಚೆತ್ತುಕೊಂಡ್ರು ಅನ್ನುವಂಥದ್ದು ಕೂಡ ಒಂದು ತರದಲ್ಲಿ ನಾವು ಹೇಳ್ಬೋದೇನೋ. ಆದ್ರೆ ದಿನೇಶ್ ಅವರೇ, ತಾವು ಗಮನಿಸಬೇಕು, ಯಾವುದೇ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಥವಾ ಯಾವುದೇ ಒಂದು ಸೈಟ್ ಅಲ್ಲಿ ನಾವು ಸಾಲು ಸಾಲು ಚಿತ್ರಗಳನ್ನ ಒಂದೇ ಉದ್ದೇಶಪೂರ್ವಕವಾಗಿ ಅಲ್ಲಿರುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಸಡನ್ ಆಗಿ ಬಂದಂತಹ ಚಿತ್ರ ಆದ್ರೆ ಒಂದ್ ಚಿತ್ರ ಇರುತ್ತೆ, ಅದು ಮೂವ್ ಆಗುತ್ತೆ, ಫೈನ್. ಆದ್ರೆ ಇಲ್ಲಿ ಹಾಗಿಲ್ಲ, ಎಲ್ಲಾ ಚಿತ್ರಗಳು ಒಂದೇ ತರದಾಗಿದೆ ಅಂತ. ಅಲ್ಲೂ ಅವ್ರಿಗೆ ಅಲ್ಲಿಂದ ಶಿಫ್ಟ್ ಆಗಬಹುದಿತ್ತು ಅಂತ, ಶಿಫ್ಟ್ ಆಗಿರಲಿಲ್ಲ, ಅವ್ರು ಒಂದೊಂದನ್ನೇ ನೋಡ್ತಾ ಇದ್ರು, ಸ್ಲೈಡ್ ಮಾಡ್ಕೊಂಡು ಗಮನಿಸಬೇಕು. ಒಂದೊಂದು ಗಮನಿಸಿ ಒಂದೊಂದಾಗ ನೋಡ್ಲೇ ಇಲ್ಲ ಅವರು, ಜಸ್ಟ್ ಸ್ಕ್ರೋಲ್ ಮಾಡಿದ್ರು. ಮನುಷ್ಯ ರಿಯಾಕ್ಟ್ ಮಾಡೋದಕ್ಕೆ 1/2 ಸೆಕೆಂಡ್ ರಿಯಾಕ್ಟ್ ಮಾಡಿದ್ರು. ಒಂದ್ 5-6 ಸೆಕೆಂಡ್ ಅಲ್ಲಿ ಒಂದ್ ಸ್ಕ್ರೋಲ್ ಮಾಡಿದರೆ, ನೋಡಿದ ತಕ್ಷಣ ಎಕ್ಸಿಟ್ ಮಾಡಿದ್ದಾರೆ. ನೀವು ಅಪ್ರಿಶಿಯೇಟ್ ಮಾಡ್ಬೇಕು ಅವ್ರಿಗೆ. ಬೇರೆ ಬಿಜೆಪಿ ಅವ್ರ ತರ ಕೂತ್ಕೊಂಡು ಜೂಮ್ ಮಾಡ್ಕೊಂಡು ಯಾವ್ದನ್ನ ಅಪ್ರಿಶಿಯೇಟ್ ಮಾಡ್ಬೇಕು ದಿನೇಶ್ ಅವರೇ? ಇವರು ಇಂತಹದೊಂದು ಗ್ರೂಪ್ ನಲ್ಲಿ ಸದಸ್ಯರಾಗಿದ್ದಾರೆ, ಆ ಗ್ರೂಪ್ ಅಲ್ಲಿ ಸಾಲು ಸಾಲು ಚಿತ್ರ ಇದೆ, ಅದನ್ನೆಲ್ಲದನ್ನು ಒಂದೂ ಬಿಡದೆ ನೋಡ್ತಾ ಸ್ಕ್ರೋಲ್ ಮಾಡ್ತಿದ್ದಾರೆ. ಹಾಗಾಗಿ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕಾ? ಚೇಚೆ, ಇದು ಖಂಡಿತ ನಿಮ್ಮಿಂದ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ನೋಡಿ, ನಿಮ್ ಕ್ಯಾಮ್ರಾ, ನಿಮ್ ಫೋನ್ ತಗೊಂಡು ಕೂಡ ನಿಮ್ಗೆ ಯಾರೋ ಒಂದು ಅಶ್ಲೀಲ ಮೆಸೇಜ್ ಕಳಿಸಿದ್ರೆ ನೀವು ನೋಡಿದ ತಕ್ಷಣ ನೀವು ಎಕ್ಸಿಟ್ ಮಾಡ್ತೀರಾ. ಅದೇ ತರ ಇಲ್ಲಿ ಎಕ್ಸಿಟ್ ಆಗಿದ್ರೆ ಪ್ರಶ್ನೆ ಇರಲಿಲ್ಲ ಗುಂಡೂರಾವ್ ಅವರೇ, ಎಕ್ಸಿಟ್ ಆಗಿದ್ರೆ ಪ್ರಶ್ನೆ ಇರಲಿಲ್ಲ. ಆ ಗ್ರೂಪ್ ನಲ್ಲಿ ಎಷ್ಟು ಚಿತ್ರಗಳು ಬಂದಿದೆಯೋ ಅಷ್ಟು ಚಿತ್ರಗಳನ್ನು ನೋಡಿದ್ದಾರೆ. ಅಷ್ಟು ಹೊತ್ತಿಗೆ ಮಾಧ್ಯಮಗಳು ಅವರನ್ನ ಅಬ್ಸರ್ವ್ ಮಾಡ್ತಿದೆ, ಕ್ಯಾಮ್ರಾ ಅಲ್ಲಿಗೆ ಹೋಗಿದೆ ಅನ್ನೋದು ಗೊತ್ತಾದ ತಕ್ಷಣ ಅವ್ರು ಎಕ್ಸಿಟ್ ಆಗಿದ್ದಾರೆ. ಒಬ್ಬ ಶಿಕ್ಷಣ ಸಚಿವರಾಗಿ ವೇದಿಕೆ ಮೇಲೆ ಕೂತ್ಕೊಂಡು ಈ ರೀತಿಯಾದಂತಹ ಚಿತ್ರವನ್ನ ವೀಕ್ಷಿಸಿಕೊಳ್ತಿರೋದು ಒಂದು ಕಡೆ, ಆದ್ರೆ ಕಾರ್ಯಾಧ್ಯಕ್ಷರಾದ ತಾವು ಅದನ್ನ ಸಮರ್ಥಿಸಿಕೊಳ್ತಿರೋದು ನನಗೆ ಆಶ್ಚರ್ಯ ಅನಿಸ್ತಿದೆ. ನಾನು ಹೇಳ್ತಾ ಇರೋದು ನಿಮ್ಮ ಊಹೆ. ಅದು ಕ್ಯಾಮ್ರಾ ನೋಡಿದ ತಕ್ಷಣ ಗೊತ್ತಾಗೋದು, ಕ್ಯಾಮ್ರಾ ಇದೆ ಅಂತ ಗೊತ್ತಾಗಿದೆ ಅವರು ಇದನ್ನೇ ಫೋನ್ ಆನ್ ಮಾಡ್ತಾ ಇರ್ಲಿಲ್ಲ ಆಯ್ತಾ. ಮತ್ತೆ ಅದು ನೀವು ಬೇರೆ ನಿಮ್ ಪಾಡ್ ನೀವು ಇದಕ್ಕೆ ಬರಕ್ ಹೋಗ್ಬೇಡಿ, ಏನೋ ಒಂದು ತೀರ್ಮಾನಕ್ಕೆ ಬರಕ್ ಹೋಗ್ಬೇಡಿ. ನಾನು ಇಡೀ ಗದ್ದೆನ ನೋಡಿದ್ರೆ ಗಂಭೀರ ಆರೋಪವನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ತಾವು ಸಮರ್ಥಿಸಿಕೊಳ್ತಿದ್ರಿ. ಒಂದೊಮ್ಮೆ ತನ್ವೀರ್ ಸೇಠ್ ಅವರು ತಪ್ಪೇ ಮಾಡ್ಲಿಲ್ಲ ಅಂದ್ರೆ ಅವ್ರು ತಕ್ಷಣಕ್ಕೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಯಾರಿಗೂ ಉತ್ತರವನ್ನು ಕೊಡದೆ ಯಾಕಂದ್ ಮುಚ್ಚಿಡುವಂತ ಅಪರಾಧಿ ಭಾವ ಯಾಕೆ ಅವ್ರನ್ನ ಕಾಡ್ಬೇಕಿತ್ತು? ನೋಡಿ, ಅಪರಾಧಿ ಭಾವ ಅಲ್ಲ, ಯಾರು ಕೂಡ ಇಂತ ಪಿಕ್ಚರ್ಗಳು ಬಂದಾಗ ಆಫ್ ಮಾಡ್ತಾರೆ, ಅದನ್ನ ನೋಡಕ್ ಹೋಗೋದಿಲ್ಲ. ಅದನ್ನ ಮಾಡಿದಾರೆ ಅವರು, ಮೊಬೈಲ್ ಸ್ವಿಚ್ ಆಫ್ ಮಾಡಿ ಯಾರಿಗೂ ಉತ್ತರ ಕೊಡದೆ ತಲೆಮರೆಸಿಕೊಳ್ಳುವಂತ ಅಗತ್ಯ ಏನಿದೆ ಅನ್ನುವಂಥದ್ದು.
ತಲೆ ಮರ್ಸ್ಕೊಂಡು ಯಾಕೆ ತಲೆ ಮರ್ಸ್ಕೊಂಡಿದ್ದಾರೆ ಅಲ್ಲಿ ಎಲ್ಲಿ ಯಾರಿಗೂ ಯಾರಿಗೂ ಉತ್ತರಕ್ಕೆ ಸಿಗ್ತಾ ಇಲ್ಲ. ಸರಿ ಸರಿ ಸ್ವಾಮಿ, ನಿಮ್ಮ ಏನೋ ಬೇರೆ ಏನೇನು ನೋಡ್ತಿದ್ದೀರಿ, ಆ ಚಿತ್ರ ನೋಡ್ತಾ ಇದ್ರ ಇಲ್ಲವ ಅಂತ ಕೇಳೋದಕ್ಕೂ ಅವ್ರು ಸಿಗ್ತಿಲ್ಲ. ಫೋನ್ಗೂ ಸ್ವಿಚ್ ಆಫ್ ಮಾಡ್ಕೊಂಡ್ರು, ತಕ್ಷಣಕ್ಕೆ ಅಲ್ಲಿಂದ ಆ ಜಾಗದಿಂದನೂ ಹೊರಟು ಬಿಡ್ತಾರೆ, ಆಮೇಲೆ ಎಲ್ಲಿ ಹೋದ್ರಂತ ಯಾರಿಗೂ ಗೊತ್ತಾಗೋದಿಲ್ಲ. ಇಷ್ಟು ಮಾಧ್ಯಮಗಳು ಅವ್ರ ಬಗ್ಗೆನೇ ಆರೋಪ ಮಾಡುವಾಗ ಸ್ವತಃ ಅವರು ಉತ್ತರಿಸಬೇಕಲ್ವಾ ಮಾಧ್ಯಮಕ್ಕೆ? ಉತ್ತರ ಕೊಡ್ತಾರೆ, ಖಂಡಿತ ಉತ್ತರ ಕೊಡ್ತಾರೆ. ಮತ್ತೆ ಏನಾದ್ರೂ ಅವರು ಉತ್ತರ ಅಂದ್ರೆ ಉತ್ತರ ರೆಡಿ ಮಾಡ್ಕೊಂಡು ಕೊಡ್ತಾರೆ ಅಂತ, ಉತ್ತರಕ್ಕೆ ಸಿದ್ಧರಾಗಿ ಬರ್ತಾರೆ ಅನ್ನುವಂಥದ್ದು. ಉತ್ತರ ಕೂಡ ಕೊಟ್ಟೆ, ಅವರೇನು ಅವರೇನು ಪರಾರಿ ಆಗುವಂತ ವ್ಯಕ್ತಿ ಮೊಬೈಲ್ ನನ್ನ ಇನ್ನೊಮ್ಮೆ ಅಲ್ಲಿ ಆ ವಿಜುವಲ್ ಅನ್ನು ತಾವು ಗಮನಿಸಬೇಕು. ಅಲ್ಲಿ ಸಾಲು ಸಾಲು ಚಿತ್ರಗಳಿದೆ, ಕೇವಲ ಒಂದು ಸಡನ್ ಆಗಿ ಬಂದು ಹೋಗಿರುವಂತಹ ಚಿತ್ರ ಅಲ್ಲ. ಆ ಎಲ್ಲಾ ಚಿತ್ರಗಳನ್ನು ಅವರು ತುಂಬಾ ಸಮಾಧಾನ ಚಿತ್ರವಾಗಿ ನೋಡ್ತಿರುವಂತದ್ದು. ಒಂದು ಕಡೆ ಟಿಪ್ಪು ಜಯಂತಿ ಆಚರಣೆ, ಇನ್ನೊಂದು ಕಡೆ ಉಪನ್ಯಾಸ ನಡೀತಿದೆ. ವೇದಿಕೆ ಮೇಲಿರುವಂತಹ ಪ್ರಭಾವಿ ಸಚಿವರು, ಶಿಕ್ಷಣ ಸಚಿವರು, ಅವರಿಂದ ಇಂತಹ ಕೃತ್ಯ, ಇದನ್ನ ಸಮರ್ಥಿಸಿಕೊಳ್ತಿದ್ದೀರಿ ತಾವು ಅಂದ್ರೆ ನಿಜಕ್ಕೂ ಬೇಸರದ ಸಂಗತಿ. ತಾವು ಅದನ್ನ ಆ ಘಟನೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಬೇಕಂತ ನಾವು ಕೇಳ್ಕೊಳ್ತೀವಿ. ಇಲ್ಲ, ಇನ್ನು ಮಾಹಿತಿ ನೀವು ಕೂಡ ತಿಳ್ಕೊಳ್ಳಿ, ನಾವು ಕೂಡ ತಿಳ್ಕೊಳ್ಳೋಣ, ಮತ್ತೆ ಅವರು ಕೂಡ ವಿವರಣೆ ಕೊಡ್ಲಿ ಸಂಜೀವ್ ಸೇಠ್ ಅವರು.